ಮಲ್ಲಿಕಾರ್ಜುನ್ ಮನ್ಸೂರ್ ಅವರನ್ನ ಹಿಂದೂಸ್ತಾನಿ ಸಂಗೀತದ ಸೀಮಾ ಪುರುಷ ಅಂತ ಕರೀತಾರೆ ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಮನುಷ್ಯ ಎಷ್ಟು ನಿಗರ್ವಿ ಎಷ್ಟು ಸುಲಭ ಗ್ರಾಹ್ಯವಾಗುವಂಥ ಮನುಷ್ಯ ನನಗೆ ನೆನಪಿದ ಮಟ್ಟಿಗೆ ಒಂದು ಘಟನೆ ಹೇಳಬೇಕು ಅದನ್ನು ಯಾಕೆ ಹೇಳಬೇಕು ಅಂತ ಘಟನೆಗಳನ್ನ ನಾವು ಕೇಳಿದ್ರೆ ಅಂದರೆ ಅದರಿಂದಾದರೂ ನಾವು ಚೂರು ಕಲಿಬಹುದಾ ಅಂತ ನಮ್ಮ ಮನಸ್ಸನ್ನು ಆಗಾಗ ಸ್ವಚ್ಛ ಮಾಡ್ಕೊಳ್ಬೋದಾ ನಮ್ಮ ಮನೆಯ ಮೂಲೆ ಮೂಲೆಗಳಲ್ಲಿ ಮನಸ್ಸಿನ ಮೂಲೆಗಳಲ್ಲಿ ಜೇಡ ಅಲ್ಲ ಆ ಜೇಡನ್ನು ಕಿತ್ತು ಹಾಕ್ಬೋದಾ ಅಂತ ಅನಿಸುತ್ತೆ ನಾನು ಸಂಶೋಧನೆ ಮಾಡುವಾಗ ಅವರು ಡಾನ್ಸ್ ಡ್ರಾಮಾ ಡಿಪಾರ್ಟ್ಮೆಂಟಿಗೆ ಪ್ರೊಫೆಸರ್ ಆಗಿದ್ದರು ಅಧ್ಯಾಪಕರಾಗಿದ್ದರು ಒಂದು ದಿವಸ ನಾನು ಪ್ರ ಪ್ರಯೋಗಶಾಲೆಯಲ್ಲಿ ಪ್ರಯೋಗ ಮಾಡ್ತಿದ್ದವನು ಒಂದು ನಾಲ್ಕೈದು ತಾಸು ನನಗೆ ಖಾಲಿ ಇತ್ತು ಕೆಲಸ ಇರಲಿಲ್ಲ ಸುಮ್ಮನೆ ಕೂತು ಏನು ಮಾಡೋದು ಹೋಗೋಣ ಡಿಪಾರ್ಟ್ಮೆಂಟ್ ಆಫ್ ಮ್ಯೂಸಿಕ್ಕಿಗೆ ಹೋಗೋಣ ಅಂತ ಹೋದೆ ನೋಡಿ ನಾನು ಸಂಗೀತದ ವಿದ್ಯಾರ್ಥಿ ಅಲ್ಲ ನನ್ನ ಜೊತೆಗಾರರೊಬ್ಬರು ಮನ್ಸೂರ್ ಅವರು ಶಿಷ್ಯರಾಗಿದ್ದವರು ಹೀಗಾಗಿ ಪರಿಚಯ ಚೆನ್ನಾಗಿತ್ತು ನಾನು ಒಬ್ಬನೇ ಹೋದೆ ಅವ್ರು ಆರಾಮಾಗಿ ತಲೆ ಮೇಲೆ ಟೊಪ್ಪಿಗೆ ತೆಗೆದಿಟ್ಟು ಅಡಿಕೆ ಹಾಕ್ಕೊಂಡು ಮಾತಾಡ್ತಾ ಕೂತಿದ್ದರು ನಾನು ಹೋಗಿ ನಮಸ್ಕಾರ ಸರ್ ಅಂದೆ ನಮಸ್ಕಾರ ಬನ್ನಿ ಬನ್ನಿ ಕೂತ್ಕೊಳ್ಳಿ ಏನು ಬೇಕಾಗಿತ್ತು ಅಂದರು ನಂದು ಉದ್ದಟತನದ ಮಾತು ನಿಜವಾಗ್ಲೂ ಉದ್ದಾಟತನದ ಮಾತೆ ಅಂಥ ದೊಡ್ಡ ಕಲಾವಿದನಿಗೆ ನಾನು ಏನು ಕೇಳಿದೆ ಗೊತ್ತಾ ಸರ್ ಖಾಲಿ ಇದ್ದೀರಿ ಈಗ ಅಂದೆ ಹೌದು ಖಾಲಿ ಇದ್ದೀನಿ ಏನು ಕೆಲಸ ಇಲ್ಲ ನನಗೀಗ ಅಂದರು ನಾನೇನು ಕೇಳಿದೆ ಒಂದು ಹಾಡು ಹೇಳ್ತೀರಿ ಸರ್ ಅಂದೆ ಈಗಿನ ಕಾಲದಲ್ಲಿ ಸಣ್ಣ ಮಕ್ಕಳಿಗೆ ಹೇಳಿದ್ರೆ ಹಾಡೋಲ್ಲ ಅಂತವೆ ಅಂಥದ್ದು ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ ಬಂದಂಥ ಮಹಾಕವಿಗೆ ಮಹಾ ಸಂಗೀತಗಾರನಿಗೆ ನಾನು ಒಂದು ಹಾಡು ಹೇಳ್ತೀರಿ ಸರ್ ಅಂದೆ ಅಂದಮೇಲೆ ಗೊತ್ತಾಯ್ತು ತಪ್ಪು ಕೇಳಿದೆ ನಾನು ಅಂತ ಕ್ಷಮಿಸಿ ಸರ್ ತ ಕೇಳಬಾರ್ದಾಗಿತ್ತು ನಾನು ಅಂತ ಪ್ರಶ್ನೆ ಅಂದೆ ಅಯ್ಯೋ ಏನು ತಪ್ಪು ಕೇಳಿದ್ರಿ ನಾನು ಬರೋದೇ ಒಂದು ಹಾಡೋದು ಹಾಡ್ತೀನಿ ಏ ಗದಗ ತಬಲಾ ತಗೊಳೋ ಅಂದರು ತಕ್ಷಣ ತಬಲಾ ತರಿಸಿತ್ತು ತಾವೇ ಹಾರ್ಮೋನಿಯಂ ಹೇಳ್ಕೊಂಡ್ರು ಯಾವ್ದು ಹಾಡಲಿ ಅಂದರು ಹ್ಯಾಗೂ ನಾಚಿಕೆ ಬಿಟ್ಟು ಕೇಳಿಬಿಟ್ಟಿದ್ದೀನಿ ಹಾಡು ಅಂತೇಳಿ ಇನ್ಯಾಕೆ ನಾಚಿಕೆ ಪಟ್ಕೋಬೇಕು ಸರ್ ಅಕ್ಕ ಕೇಳವ್ವ ಹಾಡಿ ಸರ್ ಅವರು ಅದ್ಭುತ ಹಾಡಲು ಅಕ್ಕ ಮಹಾದೇವಿ ಹಾಡು ಅಕ್ಕ ಕೇಳವ್ವ ನಾನೊಂದ ಕನಸು ಕಂಡೆ ಸುಮಾರು ಇಪ್ಪತ್ತು ನಿಮಿಷ ಹಾಡಿದರು ಸ್ವಾಮಿ ಏನು ಹಾಡೋದು ಅಕ್ಕ ಮಹಾದೇವಿ ತನ್ನ ಕನಸಿನಲ್ಲಿ ಏನಿತ್ತೋ ಆ ಕನಸನ್ನು ನಮಗೆ ಹೃದಯಕ್ಕೆ ಸಾಕ್ಷಾತ್ಕಾರ ಮಾಡಿದಂಥ ಹಾಡೋದು ಅಷ್ಟು ಚೆನ್ನಾಗಿ ಇಪ್ಪತ್ತು ನಿಮಿಷ ಹಾಡಿದರು ಅಕ್ಕ ಕೇಳುವ ನಾನೊಂದು ಕನಸ ಕಂಡೆ ಹಾಡು ಮುಗಿದ್ಮೇಲೆ ನಾನು ಕೃತಜ್ಞ ಸರ್ ಅಂದೆ ತೃಪ್ತಿ ಆಯ್ತಿಲ್ಲೋ ಅಂದರು ತೃಪ್ತಿ ಆಯಿತು ಸಾರಂದೆ ನನಗಾಗಲಿಲ್ಲಲ್ಲ ತೃಪ್ತಿ ಅಂದರು ಯಾಕೆ ಅಂತ ಕೇಳಿದೆ ಒಂದೇ ಹಾಡು ಹಾಡಬಾರ್ದು ಇನ್ನೊಂದು ಹಾಡ್ತೀನಿ ಕೊಡಿ ಕೊಡ್ರಿ ಅಂದರು ಹಾಡಿದರು ಸ್ವಾಮಿ ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ತೇಲಲ್ಲಿ ಗುಂಡು ಮುಳುಗಲಿ ಬೆಂಡು ಆ ಪದ್ಯ ವಚನ ಇದೆಯಲ್ಲ ಇಷ್ಟು ಚಂದ ಹಾಡಿದರು ಅಂದರೆ ಮನುಷ್ಯ ಜೀವನದ ಎಲ್ಲೋ ದ್ವಂದ್ವಗಳನ್ನು ಕಣ್ಣು ಮುಂದೆ ಕಟ್ಟು ಹಾಗೆ ಹಾಡಿದರು ಹಾಡಿ ಎಲ್ಲ ಮುಗಿದ್ಮೇಲೆ ತೃಪ್ತಿ ಈಗ ಎರಡು ಹಾಡು ಹಾಡಿದ್ದು ಅಂದರು ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ನನ್ನ ಕಣ್ಣಲ್ಲಿ ನೀರು ಬಂದಿತ್ತು ನಾನು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೇಳಿದೆ ಒಂದೇ ಮಾತು ಹೇಳ್ತೀನಿ ಸರ್ ನಾನು ಭಾಳ ದಿವಸ ಬದುಕಿದರೆ ನಾನೇನಾದರೂ ಜೀವನ ಚರಿತ್ರೆ ಬರೀಬೇಕು ಅಂದ್ಕೊಂಡ್ರೆ ಅದರಲ್ಲಿ ಬರೀತೀನಿ ಕಾಳಿದಾಸ್ ಸಮ್ಮಾನ್ ಪುರಸ್ಕೃತರಾದಂಥ ಮಲ್ಲಿಕಾರ್ಜುನ ಮನ್ಸೂರವರ ಅವರ ಕಚೇರಿಗೆ ಏಕಮಾತ್ರ ಮಾತ್ರ ಕೇಳೋಗನಾದಂಥ ಭಾಗ್ಯ ನನ್ನದಾಗಿತ್ತು ಸೋಲೋ ಲಿಸನರ್ ಟು ಎ ಗ್ರೇಟ್ ಪರ್ಫಾರ್ಮೆನ್ಸ್ ಒಬ್ಬನೇ ಕೂತಿದ್ದೆ ನಾನು ಅನ್ನಿಸ್ತು ಸಾಧನೆಯ ಹಿಮಾಲಯ ಅಲ್ವಾ ಇದು ಯಾವ ಮಟ್ಟದಲ್ಲಿದ್ದಂಥ ಮನುಷ್ಯ ನಾನು ಯಾರೋ ಬಂದು ಹಾಡು ಅಂದರೆ ತಕ್ಷಣ ಸಾವಿರ ಮಂದಿ ಮುಂದೆ ಕೂತಾಗ ಯಾವ ತಲ್ಲೀನತೆಯಿಂದ ತನ್ಮಯತೆಯಿಂದ ಹಾಡ್ತಿದ್ರೋ ಅದೇ ತನ್ಮಯತೆಯಿಂದ ಒಬ್ಬ ಮನುಷ್ಯ ಕೂತಾಗೂ ಹಾಡ್ತಾರಲ್ಲ ಇದೇ ಸಾಧನೆ ಅನ್ನೋದು ಅದಕ್ಕೆ ಅವ್ರನ್ನ ಯಾವಾಗಲೂ ನಾನು ಮಲ್ಲಿಕಾರ್ಜುನ್ ಅವ್ರನ್ನ ಸಾಧನೆಯ ಹಿಮಾಲಯ ಅಂತ ಕರೀತೇನೆ ಅಂಥ ಸಾಧನೆ ಹಿಮಾಲಯ ಕಳ್ಕೊಂಡಾಗ ನಮಗನಿಸುತ್ತೆ ನಾವು ಎಲ್ಲೂ ಇಲ್ಲ ಆದ ತುಂಬ ಎತ್ತರಕ್ಕೆ ಕೂತಂಗೆ ಮಾತಾಡ್ತೇವೆ ಓದುಗ್ರೆ ಕೇಳಿದ್ರೆ ದಯವಿಟ್ಟು ಮನಸ್ಸಿಗೆ ಹಚ್ಕೊಳ್ಳಿ ಮಲ್ಲಿಕಾರ್ಜುನ್ ಮನ್ಸೂರಂಥವ್ರು ಎಷ್ಟು ಸರಳರಾಗಿರೋಕ್ಕೆ ಸಾಧ್ಯ ಆಗಿದೆ ಅಂತ ನಾವು ದೊಡ್ಡ ಭಾರ ಹೊತ್ಕೊಂಡು ಅಡ್ಡಾಡ್ತಾ ಇದ್ದೀವಿ ನಾನು 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 ಅಂತ ಹೇಳಿ ಹೊತ್ಕೊಂಡು ಅಡ್ಡಾಡ್ತೀವಲ್ಲ ಅದೊಂದು ಚೂರು ಕಮ್ಮಿ ಮಾಡಿಕೊಂಡ್ರೆ ಮತ್ತೊಬ್ಬರಿಗೆಲ್ಲ ನಮ್ಮ ಬದುಕೇ ಹಗರಾಗ್ತದೆ ಬದುಕನ್ನು ಹಗರು ಮಾಡಿಕೊಳ್ಳುವಂಥ ಹಾದಿ ಅದು ನಿರಾಳರಾಗಿರುವಂಥದ್ದು